ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮೋಷನ್ ಆದ ವಿದ್ಯಾರ್ಥಿಗಳನ್ನು SATSನಲ್ಲಿ ಅಡ್ಮಿಷನ್ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. SATSನ್ನು ಲಾಗಿನ್ ಆಗ್ತೀವಿ. SATSಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಎಡಗಡೆ ಕಾಣುವಂಥ ಆ ಮೆನುವನ್ನು ಗಮನಿಸಬೇಕು. ಸ್ಕ್ರಾಲ್ ಮಾಡಿದ ನಂತರ ನಾವು ಇದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಹೇಳಿದೆಯಲ್ಲ, ಅದರಲ್ಲಿ ಸಬ್ ಮೆನು ಅಡ್ಮಿಷನ್ ಡೀಟೇಲ್ಸ್ ಅಂತೇಳಿ ತೆಗೆದುಕೊಳ್ಬೇಕು. ಅದರಲ್ಲಿ ಫಸ್ಟ್ ಆಪ್ಷನ್ಸ್ ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂತೇಳಿ ಇದೆ. ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂತ ಕ್ಲಿಕ್ ಮಾಡ್ತೀವಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ನೇರವಾಗಿ ನಾವು ಮಗುವಿಗೆ ಅಪ್ಡೇಟ್ ಅಂದರೆ ಪ್ರಮೋಷನ್ ಕೊಡಲಿಕ್ಕೆ ಆಗ್ತಾಯಿಲ್ಲ ಈ ಸದ್ಯಕ್ಕೆ. ಯಾಕಂತಂತಂದರೆ ನಾವು ಸ್ಕೂಲ್ ಡೀಟೇಲ್ಸನ್ನು ಮೊದಲು ಅಪ್ಡೇಟ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ ಒಂದು ಸ್ಕ್ರೀನ್ ನಮಗೆ ಗೋಚರಿಸ್ತೆ. ಇದನ್ನು ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ನಮಗೆ ಸ್ಕೂಲ್ ಡಿಟೇಲ್ಸ್ನಲ್ಲಿ ಒಂದಿಷ್ಟು ಮಾಹಿತಿ ಕಾಣ್ತಾ ಇದೆ ನೋಡಿ. ಸ್ಕೂಲ್ ಡಿಟೇಲ್ಸ್ನಲ್ಲಿ ಸ್ಕೂಲ್ ಕೋಡ್ ಇದೆ, ಸ್ಕೂಲ್ ನೇಮು, ಹೀಗೆ ಇದರಲ್ಲಿ ಕಾಣುವಂಥ ಮಾಹಿತಿಗಳು ಆಲ್ರೆಡಿ ಅಪ್ಡೇಟೆಡ್ ಇರ್ತಾವೆ. ಇದರಲ್ಲಿ ಒಂದಿಷ್ಟು ನಾವು ಚೇಂಜಸ್ ಮಾಡಬೇಕು ಅಂತಂದರೆ ಕೆಲವು ಇದೆ ನೋಡಿ, ವಿಲೇಜ್ ಪಂಚಾಯತ್ ನೇಮು, ಹೀಗೆ ನೇಮ್ ಆಫ್ ಕ್ಲಸ್ಟರ್ಸ್ ರಿಸೋರ್ಸ್ ಸೆಂಟ್ರ್, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಾಹಿತಿ ಇರುತ್ತೆ. ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೂ ಸಹ ಎನೇಬಲ್ ಮಾಡಿದ್ದಾರೆ. ಅದನ್ನು ಅಪ್ಡೇಟ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಮಾಹಿತಿ ಕ್ಯಾಟಗರಿ ಅಂತ ಹೇಳಿದೆ ನೋಡಿ ಇಲ್ಲಿ. ಈ ಕ್ಯಾಟಗರಿ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ನಂತರ ಮತ್ತೆ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಲ್ಯಾಂಗ್ವೇಜ್ ಅಂಥೇಳಿ ಇದು ಒಂದು ಸೆಕ್ಷನ್ ಕಾಣ್ತಾ ಇದೆ ನಮಗೆ. ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿರುವಂಥ ಈ ಸೆಕ್ಷನ್ನು ಗಮನಿಸ್ಬೇಕು ನಾವು. ಇದರಲ್ಲಿ ನಮಗೆ ಯಾವುದು ಸೂಟೇಬಲ್ ಇದೆ, ನಮ್ಮ ಇದಕ್ಕೆ ಸ್ಕೂಲಿಗೆ ಯಾವುದು ಏನಂತಂದರೆ ಸರಿಯಾಗಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮಾಡಿದ ನಂತರ ನೆಕ್ಸ್ಟ್ ಸ್ಕ್ರಾಲ್ ಮಾಡಿದ ನಮಗೆ ಅಪ್ಡೇಟ್ ಅಂತ ಹೇಳಿದೆ, ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತೀವಿ. ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ ನಂತರ ಎಲ್ಲ ಮಾಹಿತಿ ಕರೆಕ್ಟ್ ಆದ ನಂತರ ಓಕೆ ಅಂಥೇಳಿ ಇಲ್ಲಿ ಬಟನ್ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿದರೆ ನಮಗೊಂದು ಮೆಸೇಜ್ ಇದೆ ನೋಡಿ, ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂಥೇಳಿ. ಅಂದರೆ ಸ್ಕೂಲ್ ಇನ್ಫಾರ್ಮೇಷನ್ ಈಗ ನೆಕ್ಸ್ಟ್ ಸ್ಟೂಡೆಂಟ್ಗೆ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಈ ರೀತಿಯಾದಂಥ ಮೆಸೇಜ್ ಬರೋದಿಲ್ಲ. ಅಂದರೆ ಸ್ಕೂಲ್ ಅಪ್ಡೇಟ್ ಮಾಡ್ಕೊಳ್ಳಿ, ಅದನ್ನು ಸ್ಕೂಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂಥೇಳಿ ಬರೋದಿಲ್ಲ. ಫಸ್ಟ್ ನಾವೇನು ಪ್ರಮೋಷನ್ ಕೊಡೋಕ್ಕೆ ಹೋಗ್ತೀವಿ ಆಗ ಮಾಹಿತಿ ಬರುತ್ತೆ, ಈ ಮೆಸೇಜ್ ಬರುತ್ತೆ. ಅದಕ್ಕಾಗಿ ನಾವು ಸ್ಕೂಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ಕೊಳ್ತೀವಿ, ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಹೇಳಿದೆ. ನಂತರ ಏನು ನಾವು ವಿದ್ಯಾರ್ಥಿಗಳನ್ನು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ನೋಡಿ. ಇಲ್ಲಿ ಇಲ್ಲೇನೇನು ಗೋಚರಿಸ್ತಾ ನಮಗೆ ಸ್ಟೇಟ್ ಇದೆ, ಡಿಸ್ಟಿಕ್ ಕಾಣುತ್ತೆ, ಬ್ಲಾಕ್ ಕಾಣುತ್ತೆ, ಕ್ಲಸ್ಟರ್ ಡಿಸ್ಪ್ಲೇ ಆಗುತ್ತೆ, ಸ್ಕೂಲ್ ನೇಮು, ಸ್ಕೂಲ್ ಕೋಡನ್ನು ಸಹ ಇದರಲ್ಲಿ ಕಾಣ್ತಾ ಇದೆ. ಇಲ್ಲೇನು ಮಾಡಬೇಕು ನಾವು, ಪ್ರಿವೈಸ್ ಸ್ಟ್ಯಾಂಡರ್ಡ್ ಇದ್ರ ಹಿಂದಿನ ವರ್ಷನ ಏನಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಆಲ್ ಅಂತ ಹೇಳಿ ಇದೆ. ನಾವು ನಮಗೆ ಯಾವ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ, ಯಾವ ತರಗತಿ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿದೆ ಅಂಥೇಳಿ, ಅದಕ್ಕಾಗಿ ಪ್ರಿವೈಸ್ ಇಯರ್ನಲ್ಲಿ ನಾನು 9th ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತಿದೆ, ಸರ್ಚ್ ಅಂಥೇಳಿ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ನಮಗೆ ಒಂದು ಮಾಹಿತಿ ಇದರಲ್ಲಿ ಕಾಣುತ್ತೆ ನೋಡಿ. ಏನು ದಿಸ್ ಫಂಕ್ಷನಾಲಿಟಿ ಫಾರ್ ದ ಸ್ಟೂಡೆಂಟ್ ಈಸ್ ಪಾಸಿಬಲ್ ಓನ್ಲಿ ಅಪ್ ಟು ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಆಫ್ ದ ಪರ್ಟಿಕ್ಯುಲರ್ ಸ್ಕೂಲ್ ಅಂತ ಹೇಳಿದೆ. ಹಾಗೆ ಈ ರೀತಿಯಾದಂಥ ಒಂದು ಮಾಹಿತಿ ನಮಗೆ ಕಾಣುತ್ತೆ. ನಾನೇನು ಮಾಡ್ತೀನಿ ಈಗ, 8th 9th ನಂಬರಲ್ಲಿ ಅದಾವೆ, ಅದನ್ನು ನಾನು ಈಗ ಸದ್ಯಕ್ಕೆ 8th ಸೆಲೆಕ್ಟ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕಂತ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಈಗ ಸರ್ಚ್ ಅಂತ ಕೊಡ್ತೀನಿ. ಸರ್ಚ್ ಅಂತ ಕೊಟ್ಟ ತಕ್ಷಣ ನಮಗೆ ಈ ರೀತಿಯಾದಂಥ ಮಾಹಿತಿ ಗೋಚರಿಸುತ್ತೆ. ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರ್ ಕಾಣುತ್ತೆ, ಸ್ಟೂಡೆಂಟ್ ನೇಮ್ ಕಾಣ್ತಾ ಇದೆ, ಅಡ್ಮಿಟ್ ಟು ಯಾವ ಅಂದರೆ ನಾನು 8th ಕ್ಲಾಸ್ ತೊಗೊಂಡಿದ್ನಲ್ಲ, ಇಲ್ಲೇನಂತಂದರೆ ಅಡ್ಮಿಟ್ ಟು ಅಂತೇಳಿ ತೊಗೊಳ್ತೀನಿ. ಯಾವ ಕ್ಲಾಸಿಗೆ ನಾನು ಅಡ್ಮಿಟ್ ಮಾಡ್ಕೊಳ್ಬೇಕಾಗಿದೆ, ಅದಕ್ಕಾಗಿ ಅದನ್ನು ಅಡ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ದೆ ಅಂತ ತಿಳ್ಕೊ, ಆ ವಿದ್ಯಾರ್ಥಿನ ನಾನು ಇಲ್ಲಿ ಅಡ್ಮಿಟ್ ಮಾಡ್ಕೋಬೇಕಂತ ಮಾಡೀನಿ. ಅಡ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಅಡ್ಮಿಟ್ ಅಂತ ಕ್ಲಿಕ್ ಮಾಡಬೇಕಲ್ಲ ಇದನ್ನು. ಆಗ ವಿದ್ಯಾರ್ಥಿಯ ಇಲ್ಲಿ ಎನ್ರೋಲ್ಮೆಂಟ್ ಅಂದರೆ SATS ನಂಬರ್ ಕಾಣುತ್ತೆ, ಇದರಲ್ಲಿ ಸ್ಕೂಲ್ ಡಿಟೇಲ್ಸ್ ಇದರಲ್ಲಿ ಕಾಣುತ್ತೆ. ಸ್ಕೂಲ್ ಡಿಟೇಲ್ಸ್ನಲ್ಲಿ ಅಡ್ಮಿಷನ್ ಟು, ಯಾಕಂದರೆ 8th ಹುಡುಗ 9th ಬರಬೇಕಲ್ಲ, ಅದಕ್ಕೆ ಅಡ್ಮಿಷನ್ ಟು ಕ್ಲಾಸ್ 9th ಇದೆ, ಇದನ್ನು ಚೇಂಜ್ ಮಾಡ್ಕೊಳಿಕ್ಕಾಗೋದಿಲ್ಲ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ನಾವು ಸ್ಕೂಲ್ ಅಪ್ಡೇಟ್ ಮಾಡುವಾಗಲೇ ಅದರಲ್ಲಿ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಮದರ್ ಟಂಗ್ ಆ ವಿದ್ಯಾರ್ಥಿದು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಲ್ಯಾಂಗ್ವೇಜ್ ಗ್ರೂಪ್ ಸ್ಕೂಲ್ ಲ್ಯಾಂಗ್ವೇಜ್ ಗ್ರೂಪನ್ನು ಇದರಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಸ್ಟೂಡೆಂಟ್ ಡಿಟೇಲ್ಸ್ ನಮಗೆ ಕಾಣುತ್ತೆ, ಇಷ್ಟು ಸ್ಟೂಡೆಂಟ್ ಡಿಟೇಲ್ಸ್. ಅದನ್ನು ಸ್ಕ್ರಾಲ್ ಮಾಡಿದ್ದೀವಿ ಅಂದರೆ ಸ್ಟೂಡೆಂಟ್ ಡಿಟೇಲ್ಸ್ನಲ್ಲಿ ಸ್ಟೂಡೆಂಟ್ ನೇಮು, ಅನಂತರ ಫಾದರ್ ನೇಮು, ಮದರ್ ನೇಮು,
ಈ ರೀತಿಯಲ್ಲಿ ಮಾಹಿತಿ ಕಾಣುತ್ತೆ ನಮಗೆ. ನಂತರ ಮತ್ತೆ ಸ್ಕ್ರಾಲ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮಗೆ ಸಿಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೋಡ್ತೀವಿ, ಆ ವಿದ್ಯಾರ್ಥಿಯ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪಿನ್ ಕೋಡು, ಡಿಸ್ಟಿಕ್, ತಾಲೂಕು, ಹೀಗೆ ಏನು ಇದರಲ್ಲಿ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದರಲ್ಲಿ ಕಾಣ್ತಾ ಇದೆ ಅಷ್ಟನ್ನು ಫಿಲಪ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಅಪ್ಡೇಟ್ ಮಾಡಿದ ನಂತರಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀವಿ. ಆಗ ನಮಗೊಂದು ಮೆಸೇಜ್ ಗೋಚರಿಸ್ತಾ, ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಹೇಳಿ ಓಕೆ ಅಂತ ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಯನ್ನು ನಾವು 9ನೇ ಕ್ಲಾಸಿಗೆ ನಾವು ಅಡ್ಮಿಟ್ ಮಾಡಿಕೊಂಡಾಗೆ. ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಇದೇ ವಿಧಾನವನ್ನು ಬಳಸಿ ನಾವೇನು ಮಾಡಬೇಕು, ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ 9th ಕ್ಲಾಸಿಂದ ಹುಡುಗಗೆ ನಾವು 10th ಕ್ಲಾಸಿಗೆ ತರಬೇಕು ಅಂದರೆ ಪ್ರಿವೈಸ್ ಇಯರ್ 9th ಕ್ಲಾಸ್ ಇರ್ತಾನೆ, ನೆಕ್ಸ್ಟ್ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ 10th ಕ್ಲಾಸ್ ಅಂಥೇಳಿ ಕಾಣುತ್ತೆ. ಇಲ್ಲಿ ನಾವು ಓಕೆ ಅಂತೇನು ಕಾಣ್ತಾ ಇದೆ, ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಹೇಳಿದೆಯಲ್ಲ, ಓಕೆ ಅಂತ ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಯನ್ನು ನಾವು ಅಡ್ಮಿಷನ್ ಮಾಡ್ಕೊಂಡಂಗಾಯಿತು. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಲ್ಲಿ SATS, HRMS, K2 ಹಾಗೂ ಇನ್ನಿತರ ತಂತ್ರಜ್ಞಾನ ವಿಡಿಯೋಗಳಿಗಾಗಿ ದಯವಿಟ್ಟು ತಾವು ಲರ್ನ್ ವಿತ್ ಪವಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ಧನ್ಯವಾದಗಳಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಚರ್ಚೆಯನ್ನು ಮುಗಿಸೋಣ. ಧನ್ಯವಾದಗಳು.